ಶನಿದೇವರಿಗೆ ಎಳ್ಳನ್ನ ಎಳ್ಳೆಣ್ಣೆಯನ್ನ ಯಾಕೆ ಅರ್ಪಿಸ್ತೀವಿ ಗೊತ್ತಾ? ರಾವಣನಿಗೂ ಈ ಪದ್ಧತಿಗೂ ಒಂದು ಸಂಬಂಧ ಇದೆ. ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ರಾವಣ ಎಂಥ ಪರಾಕ್ರಮಿ ಆಗಿರ್ತಾರಂದ್ರೆ, ದೇವಾನು ದೇವತೆಗಳನ್ನ ಗ್ರಹಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ. ಅವರ ಮಗ ಮೇಘನಾದ ಹುಟ್ಟುವಂತ ಸಮಯದಲ್ಲಿ ಅವನ ಗ್ರಹಗತಿಗಳು ಸರಿಯಾಗಿರ್ಬೇಕು, ಶನಿಯಿಂದ ಏನು ತೊಂದರೆ ಆಗಬಾರ್ದು ಅಂತ ಶನಿಯನ್ನೇ ತಂದು ಸೆರೆ ಹಿಡಿದಿಟ್ಟಿರ್ತಾರಂತೆ. ಮುಂದೊಂದು ದಿನ ಹನುಮಂತ ಸೀತಾಮಾತೆಯನ್ನ ಹುಡುಕ್ತಾ ಲಂಕೆಗೆ ಬರ್ತಾರೆ. ಹನುಮಂತ ಶನಿಯನ್ನ ಆ ಸೆರೆಯಿಂದ ಹೊರಗೆ ಬಿಡಿಸ್ತಾರೆ. ಶನಿ ಮಹಾತ್ಮ ಆಗ ಹನುಮಂತನಿಗೆ ನಮಸ್ಕಾರ ಮಾಡ್ತಾರಂತೆ. ಆದ್ರೆ ನನ್ನ ಮುಖ ನೋಡಿದ್ಯಾ, ನಿನಗೆ ಕಷ್ಟ ಅಂತೂ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಶನಿ ಈಗ ಆಂಜನೇಯನ ತಲೆಯನ್ನ ಹತ್ತಿ ಕೂರ್ತಾರಂತೆ. ಮುಂದೆ ಹನುಮಂತ ಲಂಕೆಯಲ್ಲಿ ಬರುವಂತ ಎಲ್ಲ ರಾಕ್ಷಸರ ಜೊತೆ ಯುದ್ಧ ಮಾಡ್ತಾ ದೊಡ್ಡ ದೊಡ್ಡ ಬಂಡೆಗಳಿಗೆ ಹೋಗಿ ಮೈ ಕೈ ತಲೆಯನ್ನ ಜಜ್ತಾ ಹೋರಾಡ್ತಿರ್ಬೇಕಾದ್ರೆ ಶನಿಗೆ ಅಲ್ಲಿ ಕೂತ್ಕೊಳ್ಳೋಕಾಗೋದಿಲ್ಲ, ಮೈಕೆ ಎಲ್ಲ ನೋವಾಗುತ್ತಂತೆ. ಆಗ ಶನಿ, ನನ್ ಕೇಳಾಗಲ್ಲಪ್ಪ ಅಂತ ಕೆಳಗಿಳಿತಾರಂತೆ. ಹನುಮಂತನಿಗೆ ಹೇಳ್ತಾರಂತೆ, ನಿನಗಂತೂ ನಾನು ತೊಂದರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಭಕ್ತರಿಗೂ ಕೂಡ ಮುಂದೆ ನಾನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ ಅಂತ. ಹನುಮಂತ ಆಗ ಎಳ್ಳೆಣ್ಣೆಯನ್ನು ಅವನಿಗೆ ಹಚ್ತಾರಂತೆ, ಆ ಮೈಕೈ ನೋವನ್ನ ವಾಸಿ ಮಾಡ್ತಾರಂತೆ. ಅವತ್ತಿಂದ ಶನಿಗೆ ಈ ಎಳ್ಳೆಣ್ಣೆ ಎಳ್ಳನ್ನ ಕಂಡ್ರೆ ತುಂಬಾ ಇಷ್ಟ. ಹೀಗೆ ಶುರುವಾಯಿತು ಈ ಪದ್ಧತಿ. ಶನಿದೇವರಿಗೆ